ಹರೇ ಕೃಷ್ಣ. ಇವತ್ತು ನಾವು ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ ದ್ವಿತೀಯ ಅಧ್ಯಾಯದ ಶ್ಲೋಕ ನಂಬರ್ 16 21ರವರೆಗೆ ಶ್ಲೋಕವನ್ನು ಮಾತ್ರ ಉಚ್ಚಾರಣೆ ಮಾಡೋಣ. ಇದರ ಎಲ್ಲ ಎಕ್ಸ್ಪ್ಲನೇಷನ್ ನಿನ್ನೆ ನಾವು ಕೊಟ್ಟಾಗಿದೆ. ಸೊ 16ನೇ ಶ್ಲೋಕ. ಶುಶ್ರೂಷೋ ಶ್ರದ್ಧಾದಾನಸ್ಯ ವಾಸುದೇವ ಕಥಾರುಚಿಃ ಸ್ಯಾನ್ ಮಹತ್ ಸೇವಯಾ ವಿಪ್ರ ಪುಣ್ಯತೀರ್ಥ ನಿಷೇವಣಾತ್. ಇದರ ಅರ್ಥ ಏನಂದ್ರೆ, ನಾವು ಭಕ್ತರ ಸೇವೆ ಮಾಡುವುದರಿಂದ, ಅದು ಎಂಥ ಭಕ್ತರು, ಶುದ್ಧವಾದ ಭಕ್ತರ ಸೇವೆಯನ್ನು ಮಾಡುವುದರಿಂದ ನಮಗೆ ಭಗವಂತ ಕೃಷ್ಣನ ಬಗ್ಗೆ ಕೇಳುವಂತ ಆಸೆ ತುಂಬಾ ಹೆಚ್ಚಾಗ್ತದೆ ಅಂತ. 17ನೇ ಶ್ಲೋಕ. ಶೃಣ್ವತಾ ಸ್ವಕಥಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ತೋ ಹಿ ಅಭದ್ರಾಣಿ ವಿಧುನೋತಿ ಸುಹೃತ್ ಸತಾಂ. ಇದರ ಅರ್ಥ ಏನಂದ್ರೆ, ಭಗವಂತ ಕೃಷ್ಣ ಎಲ್ಲರ ಹೃದಯದಲ್ಲಿ ಇರುವವನು. ಯಾರು ಸತ್ಯವಂತ ಭಕ್ತರಿದ್ದಾರೋ ಅವರ ಹೃದಯದಲ್ಲಿ ಇರುವಂತಹ ಪ್ರಾಪಂಚಿಕವಾದ ಅನಗತ್ಯವಾದ ಆಸೆಗಳನ್ನು ಅವನು ನಾಶ ಮಾಡಿಬಿಡ್ತಾನೆ. ಯಾಕಂದರೆ ಆ ಭಕ್ತರು ಕೃಷ್ಣನ ಬಗ್ಗೆ ಕೇಳಲಿಕ್ಕೆ ಶುರು ಮಾಡಿದ ಕಾರಣ ಅನಗತ್ಯ ಆಸೆಗಳನ್ನು ನಾಶ ಮಾಡ್ತಾರೆ. ಯಾಕಂದರೆ ಪಾಪಗಳು ನಾಶ ಆದರೆ ನಮಗೆ ದೊಡ್ಡ ಲಾಭ ಇಲ್ಲ. ಗಂಗೆಯಲ್ಲಿ ಹೋಗಿ ಒಂದು ಮುಳುಗೆದ್ ಬಿಟ್ಟರೆ ಪಾಪ ನಾಶ ಆಗ್ತದೆ. ಮತ್ತೆ ಪಾಪ ಮಾಡ್ತೀವಲ್ಲ, ಮತ್ತೆ ಪಾಪ ಮಾಡಬಾರ್ದು ಅಂದರೆ ಪಾಪ ಮಾಡುವಂಥ ಆಸೆಯನ್ನೇ ನಾಶ ಮಾಡಬೇಕು. ಅದು ಸಾಧ್ಯ ಆಗೋದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೂ ಆಗೋದಿಲ್ಲ. ಭಾಗವತದ ಗಂಗೆಯಲ್ಲಿ ನಾವು ಕಿವಿಯ ಮುಖಾಂತರ ಮಿಂದಾಗ ನಮ್ಮ ಮನಸ್ಸಲ್ಲಿ ಭಗವಂತ ಸ್ವಯಂ ನಮ್ಮ ಅನಗತ್ಯ ಇಚ್ಛೆಗಳನ್ನು ನಾಶ ಮಾಡಿಬಿಡ್ತಾನೆ ಅಂತ. ಅಂದರೆ 16ನೇ ಶ್ಲೋಕದಲ್ಲಿ ಸೇವೆ ಮಾಡೋದ್ರಿಂದ ಕೃಷ್ಣನ ಬಗ್ಗೆ ಕೇಳಲಿಕ್ಕೆ ಇಷ್ಟ ಹೆಚ್ಚಾಗ್ತದೆ ಅಂತ ಹೇಳಿದ್ದಲ್ಲ, ಅದು ಶ್ರದ್ಧಾ ಸಾಧುಸಂಗ ಭಜನ ಕ್ರಿಯೆ 16ನೇ ಇದು ಶ್ಲೋಕದಲ್ಲಿ. 17ನೇ ಇದರಲ್ಲಿ ಅನರ್ಥ ನಿವೃತ್ತಿ ಆಗ್ತದೆ. ಅಂದರೆ ಆಸೆಗಳೇ ಹೋದಾಗ, ಕೆಟ್ಟ ಕೆಲಸಕ್ಕೆ ಆಸೆ ಹೋದಾಗ ಕೆಟ್ಟ ಕೆಲಸ ಮಾಡುವುದಿಲ್ಲ, ಅನರ್ಥದಿಂದ ನಿವೃತ್ತಿ ಆಗ್ತದೆ. 18ನೇ ಶ್ಲೋಕದಲ್ಲಿ ನಾವು ನಿಷ್ಠೆಗೆ ಬರ್ತೇವೆ. ಅದು ಯಾವುದಂದ್ರೆ, ನಷ್ಟ ಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆಯ ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ನೈಷ್ಠಿಕಿ ನೋಡಿ, ನಿಷ್ಠೆಗೆ ಬರ್ತಾನೆ. ನಿಷ್ಠೆ ಅಂದ್ರೆ ಏನು, ಇವತ್ತು ಮಾಡಿದೆವು, ನಾಳೆ ಮಾಡಲಿಲ್ಲ, ನಿನ್ನೆ ಮಾಡಿದ್ದೆವು, ಮೊನ್ನೆ ಮಾಡಿಲ್ಲ, ಆ ಥರ ಇಲ್ಲ. ನಿನ್ನೆ ಮಾಡಿದ್ದೆವು, ಇವತ್ತು ಮಾಡ್ತಾ ಇದ್ದೇವೆ, ನಾಳೆನೂ ಮಾಡ್ತೇವೆ, ಆಚೆ ನಾಡ್ದು ಮಾಡ್ತೇವೆ. ಸದಾ ನಾವು ಭಗವಂತನ ವಿಚಾರವನ್ನು ಗುಣಗಾನ ಮಾಡುವುದು ಮಾಡೇ ಮಾಡ್ತೇವೆ, ಕೇಳುವಂಥದ್ದು ಕೇಳೇ ಕೇಳ್ತೇವೆ. ಈ ಥರ ನಾವು ಫಿಕ್ಸ್ಡ್ ಆಗಿರೋದು ಅಂದರೆ ನಿಷ್ಠೆ, ಅದು ನಿಷ್ಠೆ ಅಂತ ಹೇಳ್ತಾರೆ. ಅದು ಯಾವಾಗ ಆಗ್ತದೆ ಅಂದರೆ, ನಷ್ಟ ಪ್ರಾಯಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆ. ದಿನಾಲು ಭಗವಂತನ ಅಂದರೆ ಭಾಗವತದ ಸೇವೆ ಕೇಳುವ ಮುಖಾಂತರ ಮಾಡೋದ್ರಿಂದ, ಅಥವಾ ಭಕ್ತರು ಯಾರು ಭಾಗವತದಲ್ಲಿ ಹೇಳಿದ ವಿಚಾರಗಳನ್ನು ಪೂರ್ತಿ ಅವರ ಜೀವನಕ್ಕೆ ಇಳಿಸಿರ್ತಾರೋ, ಅಂದರೆ ಜೀವನದಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ, ಅಂಥವರು ನಡೆದಾಡುವಂಥ ಭಾಗವತರು. ಅವರು ಪುಸ್ತಕ ಭಾಗವತ ಅಲ್ಲ, ನಡೆದಾಡುವಂಥ ಭಾಗವತ. ಅಂಥ ಭಾಗವತರ ಸೇವೆ ಅಥವಾ ಪುಸ್ತಕ ಭಾಗವತ ಸೇವೆ ಭಾಗವತ ಕೇಳುವ ಮುಖಾಂತರ ಯಾರು ದಿನಾಲು ಮಾಡ್ತಾರೋ ಅವರಿಗೆ ಅವರ ಹೃದಯದಲ್ಲಿ ಏನೇನು ಉಪದ್ರ ಕೊಡ್ತದೆಯೋ, ಕಾಮಕ್ರೋಧ ಲೋಭ ಮೋಹ ಮದ ವತ್ಸರ ಆದಿಗಳು ಅಥವಾ ಇತರ ನೆಗೆಟಿವ್ ವಿಚಾರಗಳು, ಅದನ್ನು ಸುಮಾರಾಗಿ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಸುಮಾರಾಗಿ ದೇವರು ನಾಶ ಮಾಡಿಬಿಡ್ತಾನೆ. ಯಾಕಂದರೆ ಇವರು ದಿನಾ ಸೇವೆ ಮಾಡೋ ಕಾರಣ, ದಿನಾ ಭಕ್ತ ಭಾಗವತ ಹಾಗೂ ಪುಸ್ತಕ ಭಾಗವತ ಸೇವೆ ಮಾಡೋ ಕಾರಣ, ಅಂದರೆ ಭಾಗವತ ಕೇಳುವ ಕಾರಣ ಅಂತ. ಅದು 18ನೇ ಶ್ಲೋಕ. ಅದರಿಂದ ನಾವು ನಿಷ್ಠೆಗೆ ಬರ್ತೇವೆ ಅಂತ. 19ರಲ್ಲಿ ನಾವು ಹೇಗೆ ಆಸಕ್ತಿ ಮತ್ತು ರುಚಿ ಮತ್ತು ಆಸಕ್ತಿ ಲೆವೆಲಿಗೆ ಬರ್ತೇವೆ ಅಂತ 19ನೇ ಶ್ಲೋಕ ಹೇಳ್ತದೆ. ತದಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚೇ ಚೇತಯೇತೈರನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ. ಅಂದರೆ ಈ ರೀತಿಯಲ್ಲಿ ನಾವು ಸದಾ ಭಕ್ತಿ ಮಾರ್ಗದಲ್ಲಿ ನೆಲೆಯೂರಿದ ಮೇಲೆ ನಮ್ಮ ಮನಸ್ಸಲ್ಲಿರುವ ಅಳಿದುಳಿದದ್ದು, ನಾನು ಹೇಳಿದ ಸುಮಾರಾಗಿ ಹೋಯ್ತು ಅಂತಲ್ವ, ಹೀಗೆ ದಿನ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಲ್ಲಿ ಅಳಿದುಳಿದಳಿದಂತಹ ಕಾಮ ವಾಸನೆ ಇರ್ಬೋದು ಅಥವಾ ಅತಿಯಾದ ಮೋಹ ಇರ್ಬೋದು, ಕ್ರೋಧ ಇರ್ಬೋದು, ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿ ನಾವು ಪರಿಶುದ್ಧವಾದ ಸತ್ವಗುಣದಲ್ಲಿ ನಾವು ನೆಲೆಯೂರ್ತೇವೆ. ಅಂದರೆ ಆ್ಯಕ್ಚುಲಿ ಸತ್ವಕ್ಕಿಂತ ನಾವು ಮೇಲೆ ಬರ್ತೇವೆ, ನಾವು ಭಗವಂತನನ್ನು ನಮ್ಮ ಮನಸ್ಸಲ್ಲಿ ಸದಾ ಕಾಣಲಿಕ್ಕೆ ಶುರು ಮಾಡ್ತೇವೆ ಅಂತ. ಇದು ಆಸಕ್ತಿ ಹಾಗೂ ರುಚಿ ಹಾಗೂ ಆಸಕ್ತಿ ಲೆವೆಲಲ್ಲಿ ಬರುವಂಥದ್ದು. ಅಂದರೆ ಭಗವಂತನ ರೂಪಕ್ಕೆ ಅಟ್ಯಾಚ್ ಆಗಿಬಿಟ್ಟು ನಾವು ಎಲ್ಲ ಸೇವೆ ಮಾಡುವಾಗಲೂ ಭಗವಂತನನ್ನೇ ಕಾಣುವುದು, ಎಲ್ಲದರಲ್ಲೂ ನಾವು ಭಗವಂತನ ಕೈವಾಡ ನೋಡುವುದು, ಭಗವಂತನನ್ನು ಮರೆಯದೇ ಇರುವುದು. ಅದು 19ನೇ ಶ್ಲೋಕ. 20ನೇ ಶ್ಲೋಕ. ಏವಂ ಪ್ರಸನ್ನ ಮನಸ್ಸೋ ಭಗವದ್ ಭಕ್ತಿಯೋಗತಃ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಗಸ್ಯ ಜಾಯತೆ. ಅದರ ಅರ್ಥ ಏನಂದ್ರೆ, ನಾವು ಶುದ್ಧ ಸತ್ವದಲ್ಲಿ ಬಂದ್ಬಿಡ್ತೇವೆ. ಶುದ್ಧ ಸತ್ವ ಅಂದ್ರೆ ಏನು, ಸತ್ವ ಗುಣಕ್ಕಿಂತ ಮೇಲೆ. ಅಂದ್ರೆ ಯಾರು ಕೇವಲ ಭಗವಂತನಿಗೋಸ್ಕರ ನಾನು ನಮ್ಮ ಮನೆ ಕೆಲಸ ಮಾಡ್ತೇನೆ, ನಾನು ಜಾಬ್ ಕೆಲಸ ಮಾಡ್ತೇನೆ,
ಭಗವಂತನಿಗೋಸ್ಕರ ದಿನ ಟೈಮನ್ನು ಉಳಿಸಿ ಜಪ ಮಾಡ್ತೇನೆ, ಭಗವಂತನ ಬಗ್ಗೆ ಭಾಗವತ ಕೇಳ್ತೇನೆ ಅಂತ ಈ ರೀತಿ ಎಲ್ಲವನ್ನು ಭಗವಂತನಿಗೋಸ್ಕರ. ಈಗ ನಾವು ಹೇಗೆ ಅಂದರೆ ನಮ್ಗೆ ಅದು ಬೇಕು ಇದು ಬೇಕು, ಅದರಿಂದ ನಮಗೆ ಭಗವಂತನೇ ಎಲ್ಲವೂ ಬೇಕು ಕೇವಲ ಭಗವಂತನ ತೃಪ್ತಿಗಾಗಿ, ಅಥವಾ ಎಲ್ಲ ಇಲ್ಲದಿದ್ದರೂ ನಾನು ಬದುಕುವುದು ಭಗವಂತನ ತೃಪ್ತಿಗಾಗಿ. ಆ ಥರದ ಮನೋಭಾವದಲ್ಲಿರುವವರು, ಶುದ್ಧ ಸತ್ವದಲ್ಲಿರುವವರು, ಅವರಿಗೆ ಸ್ವಯಂ ಭಗವಂತ ಕಣ್ಣಿಗೆ ಕಾಣುವಂಥ ಒಂದು ಲೆವೆಲಿಗೆ ಅವ್ರು ಬರ್ತಾರೆ. ಯಾಕಂದರೆ ಅವರು ಭಾವ ಮತ್ತು ಪ್ರೇಮ ಲೆವೆಲಿಗೆ ಬಂದಿರ್ತಾರೆ ಅಂತ. 21ನೇ ಶ್ಲೋಕ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟ ಏವಾತ್ಮನೀಶ್ವರೇ. ಅದರ ಅರ್ಥ ಏನಂದ್ರೆ ಭಿದ್ಯತೆ ಹೃದಯ ಗ್ರಂಥಿ, ಹೃದಯದಲ್ಲಿರುವಂತಹ ಪಾಪ ಕರ್ಮಗಳು ಪುಣ್ಯ ಕರ್ಮಗಳು ಅದೆಲ್ಲ ನಾಶ ಆಗ್ಬಿಟ್ಟು ನಾನು ಮಾಡುವವನು ಅನ್ನುವ ನಾನೆಂಬ ಭಾವವು ಕೂಡ ಹೊರಟು ಹೋಗ್ಬಿಟ್ಟು ಎಲ್ಲ ಭಗವಂತ ಮಾಡಿಸೋನು, ಅವನೇ ಎಲ್ಲ ಆಟ ಆಡಿಸೋನು, ನಾವು ಬರೀ ಕೈಗೊಂಬೆ ಅನ್ನುವಂಥ ವಿಚಾರ ಅರ್ಥ ಆಗ್ತದೆ ಅಂತ. ಹರೇ ಕೃಷ್ಣ.